ತುಂಬ ಇದೆ ಸರ್, ಫುಲ್ ಫಾಸ್ಟ್ ಆಗಿ ಆಗ್ಬಿಡ್ತಿದ್ದು, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಏನ್ ರೇಟ್ ಇಟ್ಟಿದ್ದೀರಾ ಸರ್? ಸರ್ ಇದು 50 ರೂಪಾಯಿ ಒಂದು ಪ್ಲೇಟ್. 50 ರೂಪಾಯಿ? 50 ರೂಪೀಸ್. 50 ರೂಪೀಸಾ? ನೋಡಿ ಫಟಾಫಟ್ ಗೀ ರೈಸ್ ಅಷ್ಟೇ ಸರ್, ಹಾಗೆ ಒಂದು ಗೀ ರೈಸ್. ಹಾ 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 ನೋಡಿ ಸರ್. ಫುಡ್ ಕಾರ್ಟಲ್ಲಿ ಇಷ್ಟೊಂದು ಕ್ವಾಲಿಟೇಟಿವ್ ಆಗಿ ಮಾಡಿಕೊಡ್ತಾರೆ ಅಂದರೆ ತಿಳ್ಕೊಂಬಿಡಿ. ಹಾಂ, ಸೂಪರ್ ಆದ ಒಂದು ಗೀ ರೈಸ್ ಇದು. ನಮಸ್ಕಾರ ವೀಕ್ಷಕ ಬಂಧುಗಳೇ. ರಾಮ ಅಂದ ತಕ್ಷಣ ಈ ಮಧ್ಯ ಎಲ್ಲರಿಗೂ ಮೈ ನವಿರೇಳ್ತದೆ. ನಮ್ಮ ಚಾನಲಲ್ಲಿ ಇಡ್ಲಿ ರಾಮ ಅಂತ ನಿಮಗೊಂದು ಫುಡ್ ಕಾರ್ಟ್ದು ಅದ್ಭುತವಾದ ರೆಸಿಪಿ ತೋರಿಸಿದ್ವಿ ಆಗಲೇ. ಪವನ್ ಅವರು ಕೇಕು ಮತ್ತು ಪೇಸ್ಟ್ರಿಗೆ ಭಾಳ ಎಕ್ಸ್ಪರ್ಟ್ ಇವರು. ಇವತ್ತು ಅವರು ಫುಡ್ ಕಾರ್ಟಲ್ಲಿ ಈ ಒಂದು ಡಿಶನ್ನು ಪರಿಚಯ ಮಾಡಿಸ್ತಾರಂತೆ. ತುಪ್ಪದ ಅನ್ನ, ಅರ್ಥ ಆಗಲಿಲ್ಲಲ್ಲ, ಇದು ಘೀ ರೈಸ್. ಬನ್ನಿ, ಪವನ್ ಅವರ ಶೈಲಿಯಲ್ಲಿ ಇಡ್ಲಿ ರಾಮದ ಘೀ ರೈಸ್ ಯಾವ ರೀತಿ ಮಾಡ್ತಾರೆ ನಾವು ನೀವು ಸೇರಿಕೊಂಡು ಅವರ ಒಂದು ಶೈಲಿಯಲ್ಲಿ ಆ ರೆಸಿಪಿ ನೋಡ್ಬಿಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇಡ್ಲಿ ರಾಮ ಇವಾಗೆಲ್ಲ ಫುಲ್ ರಾಮನೇ. ಹೌದು, ನಿಮ್ ಕಾರ್ಡಲ್ಲಿ ಇವಾಗ ಟೊಮೆಟೊ ಬಾತ್ ಇದೆ, ಹೌದು, ಪುಳಿಯೋಗರೆ ಇದೆ, ರೈಸ್ ಬಾತ್ ಇದೆ, ಹೌದು, ಸಕ್ಕರೆ ಪೊಂಗಲ್ ಇದೆ. ಸಕ್ಕರೆ ಪೊಂಗಲ್ ಇದೆ. ಇದು ಆಲ್ಮೋಸ್ಟ್ ಎಲ್ಲ ಕಾರ್ಟಲ್ಲೂ ಇರುತ್ತೆ. ಸೊ ನಾನು ನೋಡ್ದಂಗೆ ಘೀ ರೈಸ್ ಸುತ್ತಮುತ್ತ ಎಲ್ಲೂ ಇಲ್ಲ. ಆಮೇಲೆ ತುಂಬಾ ಕಡೆ ಸಿಕ್ಕಿದ್ರು ಸುಮ್ನೆ ಒಂದು ತುಪ್ಪದ ಒಗ್ಗರಣೆ ತರ ಏನೋ ಮಾಡಿ ನಾನ್ ತಿಂದಿರೋದಲ್ಲ, ಹಂಗ ಆತರ ತಿಂದಿರೋದು. ಸೊ ಇದು ನಮ್ಮ ಮನೇಲಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ. ಈ ಗೆಸ್ಟ್ ಬಂದಾಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾರೆ. ಸಖತ್ ರಿಚ್ ಆಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಘೀ ರೈಸ್ ಇದು. ಸೊ ಅದಕ್ಕೆ ಯಾಕೆ ನಮ್ಮ ಕಾರ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಸೊ ಇವತ್ತಿಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಘೀ ರೈಸ್ ನಾರ್ಮಲಿ ನಾವು ಮದುವೆ ಮೇಲೆ ನೋಡ್ತೀವಿ ಮತ್ತೆ ಗೆಸ್ಟ್ ಬಂದಾಗ ನೋಡ್ತೀವಿ. ಇದೊಂದು ರಾಜಮರ್ಯಾದೆ ಇರೋ ಒಂದು ತಿನಿಸು ಆಗ್ಬಿಟ್ಟಿದೆ. ಅಂಥದ್ದು ಫುಡ್ ಕಾರ್ಟಲ್ಲಿ ಇಡ್ಲಿ ರಾಮದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಾರೆ, ಅದಕ್ಕೋಸ್ಕರ ಬಂದ್ಬಿಟ್ಟಿವಿ ನಾವು. ಸರ್ ನಿಮ್ಮ ರೆಸಿಪಿ ಅಂದ್ರೆ ನಾವು ಬಂದ್ಬಿಡ್ತೀವಿ, ನೋಡ್ಬಿಡೋಣ ಇಂಗ್ರೀಡಿಯಂಟ್ ಯಾವ ರೀತಿ ಇದೆ ಅಂತ. ಈ ಒಂದು ಘೀ ರೈಸ್, ಘೀ ರೈಸ್ ಏನೇನು ಇಟ್ಕೋಬೇಕು ಸರ್? ಘೀ ರೈಸ್ಗೆ ವೆರಿ ಇಂಪಾರ್ಟೆಂಟ್ ತುಪ್ಪ. ತುಪ್ಪ ಆಮೇಲೆ ಬರೀ ತುಪ್ಪನೇ ಅಲ್ಲ, ಕಾಯಾಲು ಬೇಕದಕ್ಕೆ. ಅದೇ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಬರೀ ತುಪ್ಪದಲ್ಲೇ ಮಾಡಿದ್ರೆ ಘೀ ರೈಸ್ ಆಗಲ್ಲ, ಸೊ ಕಾಯಲಲ್ಲೇ ಅದು ಬೇಯಬೇಕು ಆಕ್ಚುಲಿ. ಸೊ ಅದೊಂದು ಮೈನ್ ಇಂಗ್ರೀಡಿಯಂಟ್. ಸೊ ಅದಾದ್ಮೇಲೆ ಒಂದ್ ಕೆಜಿ ನಾವು ಮೆಷರ್ಮೆಂಟ್ ಮಾಡ್ತಿರೋದು, ಒಂದ್ ಕೆಜಿ ರಾ ರೈಸ್ ತಗೊಂಡಿದ್ದೀವಿ. ಸೊ ಒಂದು ಕಾಲ್ ಕೆಜಿ ಅಷ್ಟು ಈರುಳ್ಳಿ, ಒಂದು 100 ಗ್ರಾಮ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೊ ಒಂದ್ 50 ಗ್ರಾಮ್ ಅಷ್ಟು ಮೆಣಸಿನ್ಕಾಯಿ. ಈ ತರ ಮಾಡ್ಕೋಬೇಕು, ಫುಲ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಒಂದ್ 1/2 ಕಟ್ಟು ಪುದೀನಾ, ಅರ್ಧ ಕಟ್ಟು. ಇದೊಂದು 300 ಗ್ರಾಮ್, ಇದು ಫ್ರೋಜನ್ ಆಕ್ಚುಲಿ, ತಗೊಂಡಿದ್ದೀನಿ 300 ಗ್ರಾಮ್. ಒಂದ್ 50 ಗ್ರಾಮ್ ಅಷ್ಟು ಉಪ್ಪು. ಇದೆಲ್ಲ ಮಸಾಲೆಗಳು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಎಲ್ಲ ಒಳಗಡೆ ಇದೆ, ಅಷ್ಟು ಇದೆ. ಸೊ ಇದೊಂದು 150 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಸೊ ಈ ತುಪ್ಪ ಬಂದ್ಬಿಟ್ಟು ಒಂದು 100 ಗ್ರಾಮ್ ತಗೊಂಡಿದ್ದೀನಿ. ಸರಿ ಸರ್, ಶುರು ಮಾಡೋಣ ಸರ್. ಶುರು ಮಾಡೋಣ. ಓಕೆ. ಎಸ್ ಸರ್. ಸರ್ ಮೊದಲನೇದಾಗಿ ಆಯಿಲ್ ಹಾಕೊಂತ ಇದ್ದೀನಿ. ಐಸ್ ಸರ್, 150 ಗ್ರಾಮ್ ಅಷ್ಟು ಆಯಿಲ್. ಆಯಿಲ್ ಹಾಕ್ಬಿಡಿ. ತುಪ್ಪ ಹಾಕ್ಬಿಡ್ತೀನಿ. ತುಪ್ಪ ಸರ್ ಇದು 100 ಗ್ರಾಮ್ ಇದೆ ಅಷ್ಟೇ. 100 ಗ್ರಾಮ್. ಲಾಸ್ಟಲ್ಲಿ ದಮ್ ಇಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕೋಣ. ತುಪ್ಪ ಕರಗಿದೆ. ಸರ್ ಇದು ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕೊಂಬಿಡೋಣ. ಈ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವೆಲೆ. ಸರ್ ಏಲಕ್ಕಿ ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ, ಒಂದು 10 ಹಾಕಿದ್ದೀನಿ ನಾನು ಏಲಕ್ಕಿನ. ಸೊ ಏಲಕ್ಕಿ ಸ್ವಲ್ಪ ಜಾಸ್ತಿ ಬೇಕಿದೆ, ಫ್ಲೇವರ್ ಫುಲ್ ರೈಸ್ ಇದೆ ಒಂದು ಸ್ವಲ್ಪ. ಸೊ ಅದರಿಂದ ಚಕ್ಕೆ ಒಂದು 3-4 ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಪಲಾವ್ ಎಲೆ ಒಂದು 5 ಪಲಾವ್ ಎಲೆ. ಸರ್ ಈಗ ಈರುಳ್ಳಿ, ಈರುಳ್ಳಿ ಒಂದು 1/2 ಕೆಜಿ ಅಷ್ಟು. ತುಪ್ಪ ಬೇಕಾದ್ಬಿಡುತ್ತೆ. ಸರ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡು ಸೇರ್ 100 ಗ್ರಾಮ್ ಇದು ಫುಲ್ ಹಾಕೊಂತ ಇದ್ದೀನಿ. 100 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೌದು. ಹಸಿಮೆಣಸಿನ್ಕಾಯಿ 50 ಗ್ರಾಮ್ ಅಷ್ಟು ಹೋಗ್ಬಿಡುತ್ತೆ. 50 ಗ್ರಾಮ್ ಹಾಕೋಬಹುದು, ಏನಾಗಲ್ಲ, ಖಾರ ಏನಿರಲ್ಲ. ಖಾರ ಆಗಲ್ಲ ಸರ್. ಸರ್ ಪುದೀನ ಇದರಲ್ಲಿ 1/2 ಹಾಕೊಂತೀನಿ ಇವಾಗ. ರೈಟ್ ಸರ್. ಆಕ್ಚುಲಿ ಇಟ್ಕೊಂಡಿದ್ದು 1 ಕಟ್ಟ. ಹೌದು, ಇಲ್ಲ 1/2 ಕಟ್ ಅಷ್ಟೇ. 1/2 ಕಟ್ಟಲ್ಲಿ 1/2 ಕೆಜಿ ಅಲ್ವಾ? ಹಾಂ ಸಾಕು. ಸರ್ ಬಟಾಣಿ ಒಂದು 1/2 ಕೆಜಿ, ಸ್ವಲ್ಪ ಜಾಸ್ತಿನೂ ಹಾಕೋಬಹುದು. ಈ ಗೀ ರೈಸ್ಗೆ ಇದೊಂದೇ ವೆಜಿಟೇಬಲ್ ಅಂತ ಹೋಗೋದು.
ಸರ್, ಇದು ಒಂದ್ ಕೆಜಿ ರೈಸ್ಗೆ ನಾನೊಂದು ಮೂರುವರೆ ಲೀಟರ್ ನೀರ್ ತರ ಮೆಜರ್ಮೆಂಟ್ ಇಟ್ಕೊಳ್ಳೋದು. ಕಾಯಲು ಮೆಜರ್ ಮಾಡ್ಕೊಂಡ್ಬಿಡ್ತೀನಿ. ಒಂದ್ ಲೀಟರ್ ಇದೆ, ಒಂದ್ ಲೀಟರ್ ಇದೆ ಅಲ್ಲ. ನೀರು, ಅದಕ್ಕೊಂದ್ಸ್ವಲ್ಪ ನೀರ್ ಆಡ್ ಮಾಡ್ಕೊಡ್ರಿ. ಇನ್ನೂ ಒಂದೂವರೆ ಲೀಟರ್ ಹೋಗ್ಬೇಕು. ಒಂದೂವರೆ ಲೀಟರ್ ನೀರು ಹೋಗ್ಬೇಕು. ಹಾ ಹೌದು, ಒಂದು ಟೋಟಲ್ ಮೂರು ಆಯ್ತು ಸರ್. ಆಯ್ತು, ಮೂರು ಮೂರು ಇದಾಯ್ತಾ? ಮೂರು ಲೀಟರ್, ಮೂರು ಲೀಟರ್ ಆಯ್ತು. ಒಂದು ಮೂರುವರೆ ಮೂರು ಕಾಲು, ಮೂರು ಕಾಲು ಹಾಕೊಂಡೆ. ಹಾ, ಮೂರು ಕಾಲು ಲೀಟರ್ ನೀರು ಹಾಕೋ ಅಷ್ಟೇ ಸಾಕು. ಐವತ್ತು ಗ್ರಾಮ್ ಅಷ್ಟು ಉಪ್ಪು ಹಾಕೊಂಡ್ಬಿಡ್ತೀರಿ? ಎಸ್. ಟೇಸ್ಟ್ ಮಾಡ್ಕೊಂಡು ಆಮೇಲೆ ಹಾಕೋಬೋದು ಬೇಕಾದ್ರೆ. ತುಂಬ ಇದೆ ಸರ್, ಫುಲ್ ಫಾಸ್ಟ್ ಆಗಿ ಹಾಕ್ಬಿಡ್ತಿದ್ದು. ಯಾರು ಬೇಕಾದ್ರೂ ಮಾಡ್ಕೋಬೋದು ಸರ್. ಸಾಲ್ಟ್ ಸ್ವಲ್ಪ ಬೇಕನ್ನಿಸ್ತು ನನಗೆ. ಹಾಂ, ಇನ್ನೊಂದು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೊಂಡೆ. ಎಸ್, ನೋಡಿ ನೀರು ಹಾಕಿದ ಮೇಲೆ ಸಾಲ್ಟ್ ಬೇಕನ್ನಿಸ್ತು. ಹಾಂ, ಹಾಕೊಂಡ್ರು ನೋಡಿ, ಇದು ಕಾಯಲ್ ಹಾಕಿದ್ದಕ್ಕೆ ಎಸ್ ಈ ಥರ ನೊರೆ ನೊರೆ ಬರ್ತಾ ಇದೆ. ಏನು ರೇಟ್ ಇಟ್ಟಿದ್ದೀರಾ ಸರ್? ಸರ್, ಇದು 50 ರೂಪಾಯಿ ಒಂದು ಪ್ಲೇಟ್. 50 ರೂಪಾಯಿ, 50 ರುಪೀಸ್, 50 ರುಪೀಸ್. ಒಂದು ಕೆ ಜಿ ರೈಸ್ ತೊಳ್ಕೊಂಡಾಗಿದೆ. ತೊಳ್ಕೊಂಡ್ಬಿಟ್ಟಿದ್ರೆ ಹಾಕ್ಬಿಡ್ತೀನಿ ರೈಸಿಗೆ. ನೋಡಿ ಪಟಾಫಟ್ ಗೀ ರೈಸ್. ಅಷ್ಟೇ ಸರ್, ಹಾಗೆ ಒಂದು ಗೀ ರೈಸ್. ನಮ್ಮ ಮನೆ ಗೆಸ್ಟ್ಗಳು ಯಾರನ್ನ ಬಂದಿದ್ದಾಗ ಅವರಲ್ಲೇ ಮಾತಾಡ್ಸ್ಕೊಂಡೆ ರೆಡಿ ಆಗ್ಬಿಡೋದು. ಇದು ಅಲ್ಲ, ಆ ಥರ ಈಸಿ ರೆಸಿಪಿ ಇದೆ. ವೀಕ್ಷಕರೇ, ನಿಮ್ಮ ಮನೆಗೆ ಏನೋ ಪಾರ್ಟಿ ಗೀಟಿ ಜಾಸ್ತಿ ಜೋರಾಗಿದ್ದರೆ ಫೋನಲ್ಲಿ ಕರೆದ್ಬಿಡಿ. ಖಂಡಿತ ನೋಡಿ, ಅವರು ಇನ್ನೂ ಹ್ಯಾಂಡ್ ವಾಶ್ ಮಾಡೋದ್ರಲ್ಲೇ ಗೀ ರೈಸ್ ರೆಡಿ. ಸರ್, ಈಗ ನೆಕ್ಸ್ಟು ಕುದಿ ಬರಬೇಕಾ? ಹಾಂ ಸರ್, ಕುದಿ ಬರ್ತಾ ಇದೆ. ನಾನು ಸ್ವಲ್ಪ ಅದರದು ಕಾಯಾಲು ನೀರೆಲ್ಲ ಅಬ್ಸರ್ವ್ ಆದಮೇಲೆ ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟು ದಮ್ ಇಟ್ಬಿಡೋಣ. ಒಂದ್ ಅರ್ಧ ಗಂಟೆ ಆದ್ಮೇಲೆ ರೆಡಿ. ರೆಡಿಯಾ? ಹ್ಮ್ ಸರ್, ಒಂದ್ ಲೆವೆಲ್ ಬಂತು. ಹೌದು ಸರ್, ಹ್ಮ್ ನೇನ್ ದಮ್ ಇಟ್ಬಿಡದೆ. ನಾವು 1 ಕೆಜಿ ಮಾಡ್ತಿದೀವಲ್ಲ, ಸ್ವಲ್ಪ ನೀರ್ ಇದ್ದಾಗ ಇಡೋದು ಒಳ್ಳೇದು. ಹೌದಾ? ಹಾ, ಓಕೆ ಓಕೆ ಸರ್. ನಾರ್ಮಲಿ ನೀವು ಇಲ್ಲೇ ದಮ್ ಪ್ಲೇಟ್ ಇದು ಇಲ್ಲೇ ಇಟ್ಬಿಡ್ತೀರಲ್ಲ? ನೋಡಿ ಸರ್, ಸರ್ ರೆಡಿ. ಓಕೆ ಸರ್, ನಮಗೆ ಬಂತು ಸರ್ ನಮ್ಮ ಇಡ್ಲಿ ರಾಮ ಪವನ್ ಅವರ ಗೀ ರೈಸ್. ಈ ಹಂತಕ್ಕೆ ಸ್ವಲ್ಪ ತುಪ್ಪ, ಹ್ಞೂ, 2-3 ಸ್ಪೂನ್ ಹೋಗುತ್ತೆ. ಹೌದಾ ಸರ್? ಪುದೀನ. ಹಾಂ, ಸ್ವಲ್ಪ ಇಷ್ಟೇ. ಹ್ಞೂ, ಸಾಕು. ಹ್ಞೂ, ಕ್ಲೋಸ್ ಮಾಡ್ತೀನಿ. ಹಾಂ, ಬಾರ ಆಯ್ತು. ಒಂದು ಬಾರ. ಓಕೆ ಸರ್, ಒಂದು 20 ಮಿನಿಟ್ಸ್ ಹಿಂಗೆ ಬೇಡ, ಆಮೇಲೆ ಗ್ಯಾಸ್ ಆಫ್ ಆಗ್ಬಿಟ್ಟು ಇದೊಂದು 20 ಮಿನಿಟ್ಸ್. ಸರ್ ಏನಿದೆ ಸರ್ ಇದು? ಸರ್, ಇದು ಪುಳಿಯೋಗರೆಗೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಅಂತ ಇದ್ದೀವಿ. ಸರ್, ಇದೇನ್ ಸರ್ ಇದು? ಸರ್, ಇಡ್ಲಿ ರಾಮದಲ್ಲಿ ಕೆಂಪು ಚಟ್ನಿ ಕೊಡ್ತೀವಲ್ಲ, ಟಮಾಟೊ ಚಟ್ನಿ ಇದೆ ಸರ್. ಇದನ್ನ ಎಲ್ಲ ಗ್ರೈಂಡ್ ಮಾಡಿ ಇದು ಸೆಕೆಂಡ್ ರೌಂಡು, ಇವಾಗ ಫುಡ್ ಟ್ರಕ್ ಹೋಗುತ್ತಿದ್ದು. ಆಕ್ಚುಲಿ ಇದೊಂದು ಎಪಿಸೋಡ್ ಮಾಡೋಣ ಸರ್. ಮಾಡೋಣ ಸರ್, ಮಾಡೋಣ ಸರ್. ರೆಡಿ ಇದೆ, 20 ನಿಮಿಷ ಆಗಿದೆ. ಹಾಂ, ನೋಡ್ಬಿಡೋಣ ಸರ್. 10 ಮಿನಿಟ್ಸ್ ಆಯಿತು. ನೋಡಿ, ಮಿಕ್ಸ್ ಮಾಡೋಣ ಸರ್. ಓಹೋ, ನೋಡಿ ನಾವು ಮಾಡೋಕೆ ಗೀ ರೈಸು ಸ್ವಲ್ಪ ಈ ಬಣ್ಣ ಬರುತ್ತೆ. ಹ್ಞೂ, ಫುಲ್ಲು ಬೆಳ್ಳಿಗೆಲ್ಲ. ಹೌದೌದು, ಸಿಕ್ಕಾಪಟ್ಟೆ ಫ್ಲೇವರ್ ಫುಲ್ಲು ಗೀ ರೈಸ್. ಹಾಂ ಸರಿ ಸರ್, ಇವಾಗ ಇದು ಮೊದಲನೇ ದಿನ ಗೀ ರೈಸ್ ಇಡ್ಲಿ ರಾಮ. ಹೌದು ಹೌದು, ರೆಡಿ ಆಗ್ಬಿಟ್ಟಿದೆ. ರೆಡಿ ಆಗಿದೆ, ಅಲ್ಲೇ ಹೋಗಿ ಟೇಸ್ಟ್ ಮಾಡೋಣ. ಹಾಂ ಸರ್, ಯಾವುದೇ ಆಲ್ಟರ್ನೇಟಿವ್ ಡೋಸ್? ಹಾಂ, ಸಂಜೆ ಊಟ ಹೋಗ್ಬಿಟ್ಟು ಇವಾಗ ಇಡ್ಲಿನೇ ಊಟ ಆಗ್ಬಿಟ್ಟಿದೆ. ಇಡ್ಲಿನೇ ಊಟ ಮಾಡಿದೆ? ಹಾಂ, ತುಂಬ ಚೆನ್ನಾಗಿದೆ ಇಡ್ಲಿ. ಹೌದಾ? ಇನ್ ಟರ್ಮ್ಸ್ ಆಫ್ ಸೈಜ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಬೇರೆ ತುಂಬ ಚೆನ್ನಾಗಿದೆ. ಹಾಂ, ರೆಗ್ಯುಲರ್ ಆಗಿ ನಾವು ಇಡ್ಲಿ ತಿಂತಾ ಇದ್ವಿ, ಮತ್ತು ಗೀ ರೈಸ್ ಟ್ರೈ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ.
ಇಡ್ಲಿ ರಾಮ ಗೀ ರೈಸ್ ಫುಡ್ ಕಾರ್ಟ್ ಹತ್ರ ಬಂದ್ಬಿಟ್ಟಿದ್ದೀವಿ. ರಾಮ ಅಯೋಧ್ಯೆ ರಾಮ ನಮ್ಮ ಕಡೆ ನೋಡ್ತಾ ಇದ್ದಾರೆ ನೋಡಿ, ನಮ್ಮ ಕಡೆಗೆ ನೋಡ್ತಾ ಇದ್ದಾರೆ. ಸೊ ಅಯೋಧ್ಯೆ ರಾಮ ಮತ್ತು ಇಡ್ಲಿ ರಾಮ ಮಧ್ಯದಲ್ಲಿ ನಿಂತ್ಕೊಂಡು ಇವತ್ತು ಪ್ರಪ್ರಥಮ ಬಾರಿಗೆ ಇಲ್ಲಿ ಗೀ ರೈಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಗೀ ರೈಸ್ನ ಸವಿಯೋ ಭಾಗ್ಯ ಪವನ್ ಅವರ ಕೈ ಚಳಕ ಕೈ ರುಚಿ ಅನ್ಬೋದು. ಹಾಂ ನೋಡಿ, ಫಸ್ಟ್ ಒಂದು ತೊಗೊಂಬಿಡೋಣ. ಏನು ಫ್ಲೇವರು, ಅಷ್ಟು ಕಡಿಮೆ ಹಾಕ್ಕೊಂಡ್ರು ಕೂಡ ಮಸಾಲ ಹದವಾದ ಮಸಾಲ ಪ್ರತಿಯೊಂದು ಫ್ಲೇವರ್ ಒಟ್ಟಿಗೆ. ನಮ್ಮ ತುಪ್ಪದ ಅನ್ನ ಅಂತಾರಲ್ಲ ಗೀ ರೈಸ್, ಈ ಗೀ ರೈಸಿನ ಫ್ಲೇವರು ಈ ರೀತಿನೂ ಇರುತ್ತೆ ಅನ್ಸುತ್ತೆ ನಮಗೆ. ಎಷ್ಟು ವಿಧವಾದ ಗೀ ರೈಸ್ಗಳನ್ನು ಮಾಡಿ ತೋರಿಸ್ತಾರೆ, ಅದರಲ್ಲಿ ಪವನ್ ಅವ್ರದ್ದೊಂದು ಗೀ ರೈಸು ಅವರ ಮೆರುಗು ಅವರ ಕೈ ಚಳಕ. ಆಮೇಲೆ ಇನ್ನೊಂದು ಹೇಳಿದರು ಅವರು, ಇನ್ಸ್ಟಂಟ್ ಮನೇಲಿ ಗೆಸ್ಟ್ಗಳು ಬಂದರು, ನೀವು ಬ್ಯಾಚುಲರ್ ಆಗಿದ್ದಿರಿ ಅಥವಾ ನಿಮ್ಮ ಮನೆಯಲ್ಲಿ ಅರ್ಜೆಂಟಾಗೆಲ್ಲ ಹೋಗಬೇಕಾಗಿತ್ತು, ಒಂದು ಗೀ ರೈಸ್ ಮಾಡ್ಕೊಂಡು ಪಡ ಪಟ್ಟಾಗಿ ಅಷ್ಟು ಫಾಸ್ಟು. ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕೆಲವು ಹಾಕಲಿಲ್ಲ, ಅದು ನಿಮ್ಗೆ ಗೊತ್ತಿದೆ ಯಾಕೆ ಅಂತ. ಫುಡ್ ಕಾರ್ಟಲ್ಲಿ ಇಷ್ಟೊಂದು ಕ್ವಾಲಿಟೇಟಿವ್ ಆಗಿ ಮಾಡಿಕೊಡ್ತಾರೆ ಅಂದರೆ ತಿಳ್ಕೊಂಬಿಡಿ. ಹಾಂ ಸೂಪರಾದ ಒಂದು ಗೀ ರೈಸ್ ಇದು. ಸಹಕಾರ ನಗರ ಬಸ್ ಸ್ಟಾಪ್ ಹತ್ರ ಇಡ್ಲಿ ರಾಮ ಹತ್ರ ಒಂದು ವಿಸಿಟ್ ಕೊಡಿ, ಗೀ ರೈಸನ್ನು ಕೇಳಿ ಪಡೀರಿ. ಇವತ್ತಿಂದ ಶುರು ಆಗಿದೆ, ಗೀ ರೈಸ್ ಇರುತ್ತೆ 50 ರೂಪಾಯಿ. ಮತ್ತೆ ಮುಂದಿನ ಎಪಿಸೋಡ್ ಸಿಗೋಣ, ಅಲ್ಲಿವರೆಗೆ ಪರಭಾಷೆಯರೊಟ್ಟಿಗೆ ಕನ್ನಡದಲ್ಲೇ ಮಾತಾಡೋಣ ಅಂತ ಹೇಳ್ತಾ ಜೈ ಕನ್ನಡಾಂಬೆ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.